ನಮಗೆ ಏನು ಫೆಸಿಲಿಟೀಸ್ ಇಲ್ಲ ಅಂದಮೇಲೆ ಏನಕ್ಕೆ ಯೂನಿವರ್ಸಿಟಿ ನಡೆಯುತ್ತಿದೆ? ಕಾರ್ ಅಲ್ಲಿ ಬರ್ತಾರೆ, ಇಲ್ಲಿ ನಿಂತ್ಕೋತಾರೆ, ಒಳಗಡೆ ಹೋಗ್ತಾರೆ, ಮತ್ತೆ ಏನನ ಬಂದ ಕೇಳಿದ್ರೆ ರೆಸ್ಪಾನ್ಸಿಬಲ್ ಇಲ್ಲ ವಿಸಿ. ನಮ್ಮ ತಂದ್ರೆಗಳು ಹೇಳ್ಕೊಂಡು ಬಂದ್ರೆ ವಿಸಿ ಓಡೈತವ್ರು ನೋಡಿ ಸರ್, ಇಂತ ವಿಸಿ ಬೇಕಾ ಸರ್ ನಮಗೆ? ನೋಡಿ ಸರ್, ಓಡೈತವ್ರು ನೋಡಿ ಸರ್, ಅಲ್ಲಿ ಕರ್ಜಿ ಸರ್ ಸರ್ ಮಜಾ ಮಾಡಬೇಕು, ಮಜಾ ಮಾಡಬೇಕು ವಿಸಿ. डिसिप्लिन डिसिप्लिन लेक्चरर्स प्लेसमेंट अदूर करेक्ट आगे गेस्ट लेक्चरर्स नम्बर जॉब को ಸರ್ ನಮ್ಮ ಮಕ್ಕಳು ಯಾವಾಗಲೂ ಫೋನ್ ಅಲ್ಲೇ ಬಿದ್ದಿರ್ತಾರೆ, ಏನು ಮಾಡ್ತಾರೆ ನಮ್ಮ ಮಕ್ಕಳು? ಏನು ನಾವು ಓದ್ತಿರ್ತೀವಿ, ಅವರು ಏನು ಮಾಡ್ತಾರೆ? ಫೋನ್ ಅಲ್ಲೇ ಏನೋ ಚಾಟಿಂಗ್ ಮಾಡ್ಕೊಂತಾರೆ, ಏನೋ ಮಾಡ್ತಾ ಇರ್ತಾರೆ ಅಂತ ಅನ್ಕೊಂತಾರೆ. ಇವರೆಲ್ಲ ಫೋನ್ ಅಲ್ಲೇ ಕಳ್ಸಿದ್ರೆ ನಾವು ಏನು ಸರ್ ಮಾಡೋಣ? ಏನೇನು ಕೊಡ್ತಾರೆ? ಬಾಟಲ್, ಪ್ಲಾಸ್ಟಿಕ್ ಬಾಟಲ್ ಕೊಡ್ತಾರೆ. ನಾವು ಇಂಟರ್ವ್ಯೂಗೆ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಬಾಟಲ್ ಕೊಟ್ಟಿದ್ದಾರೆ ನಮ್ಮ ಬಿಸಿಯು ಅಲ್ಲಿ ಅಂತ ತೋರಿಸಕಾಗುತ್ತಾ? ವಿ ಆಲ್ ಫ್ರಮ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ದಿಸ್ ಈಸ್ ಎ ಗವರ್ನಮೆಂಟ್ ಕಾಲೇಜ್, ನಾಟ್ ಎನಿ ಪ್ರೈವೇಟ್ ಕಾಲೇಜ್. ಸರ್ ನಾವು ಅಕ್ಕನ್ನ ಕೇಳಕ್ಕೆ ಬಂದಿದ್ದೀವಿ, ಅಕ್ಕನ್ನ ಪ್ರಾಬ್ಲಮ್ಸ್ ಹೇಳಕ್ಕೆ ಬಂದಿದ್ದೀವಿ ಸರ್. ಪ್ರೊಟೆಸ್ಟ್ ಇಲ್ಲ, ಎಕ್ವಿಪ್ಮೆಂಟ್ ಇಲ್ಲ, 530 ಕುತ್ಕೊಂಡು ಭದ್ರೆ ಮಾಡಬೇಕಾ ಸರ್ ನಾವು? ಇನ್ನೊಂದು ಕಂಪ್ಲೇಂಟ್, ಹೆಣ್ಮಕ್ಳದ ಕಂಪ್ಲೇಂಟ್ ಅಂದ್ರೆ ನಮ್ಗೆ ಟಾಯ್ಲೆಟ್ ರೂಮ್ ಇಲ್ಲ ಅಂತ. ಟಾಯ್ಲೆಟ್ ಕೊಟ್ಟಿಲ್ಲ ಮಕ್ಕಳು ಸರ್, ದಯವಿಟ್ಟು ತಪ್ಪಾಗಿಸಿಕೊಳ್ಳಿ. ರೆಸ್ಟ್ ರೂಮ್ಗೆ ಹೋಗ್ಬೇಕಂದ್ರೆ ಮೆಟ್ರೋ ಸ್ಟೇಷನ್ ಹೋಗ್ತಾ ಇದಾರೆ ಸರ್. ನೀವು ಬಹುಶಃ ಏನಾಗಬಹುದು, ನಾಲ್ಕು ತಿಂಗಳಿಂದ ಲೆಟರ್ ಕೊಟ್ಟಿದ್ದೀವಿ, ಟಾಯ್ಲೆಟ್ಸ್ ಇಲ್ಲ, ಕ್ಲಾಸ್ ರೂಮ್ಸ್ ಇಲ್ಲ, ನಮಗೆ ಸರಿಯಾಗಿ ಲೈಬ್ರರಿ ಫೆಸಿಲಿಟೀಸ್ ಇಲ್ಲ, ಮತ್ತೆ ಫೀಸ್ ಎಲ್ಲ ಜಾಸ್ತಿ ಆಗಿದೆ, ಲ್ಯಾಪ್ಟಾಪ್ ಕೊಡಿ ಅಂತ ಎಲ್ಲರಿಗೂ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಆ ಪ್ರೂಫ್ ಇದೆ, ಇದುವರೆಗೂ ಯಾವುದೇ ರೀತಿ ಮಾಡಿಲ್ಲ ಸರ್. 2 ದಿನದಲ್ಲಿ 5 ಚಾಪ್ಟರ್ ಮಾಡಿದ್ದಾರೆ, ಏನು ಅರ್ಥ ಆಗಿಲ್ಲ. ಏನಂದೇನು ಅರ್ಥ ಆಗಿಲ್ಲ ಸರ್, ನೋಟ್ಸ್ ಕೊಡಿ ಅಂದ್ರೆ ನೋಟ್ಸ್ ಕೊಡಲ್ಲ, ನೀವೇ ಓದ್ಕೊಳ್ಳಿ ಅಂತಾರೆ. ಏನಿಲ್ಲ, ಒಂದು ಒಂದೇ ಒಂದು ದಿನ ನಮ್ಮ ತರ ಬಸ್ ಅಲ್ಲಿ ಬಂದು ಕ್ಲಾಸ್ ಅಲ್ಲಿ ಕುತ್ಕೊಂಡು ವಾಶ್ರೂಮ್ ಗೆ ಅರ್ಜೆಂಟ್ ಆದ್ರೆ ಮೆಟ್ರೋಗೆ ಸ್ಟೋನ್ ಬಿಲ್ಡಿಂಗ್ ಹೋಗೋದ ಗೊತ್ತಾಗುತ್ತೆ. ಲೈಬ್ರರಿಯಲ್ಲಿ ಅಲ್ಲಿರೋಂತ ಸಬ್ಜೆಕ್ಟ್ ಅಲ್ಲ ಟೆಕ್ಸ್ಟ್ ಬುಕ್ಸ್, ಎಲ್ಲಾ ಟೆಕ್ಸ್ಟ್ ಬುಕ್ಸ್ ನ ಇವತ್ತು ರಾತ್ರಿಗೇನೆ ಕಲ್ತಾನೆ ಆದ್ರೂ ಯಾವುದೇ ಸ್ಟೂಡೆಂಟ್ಸ್ ಗೂ ಮೋಸ ಆಗಲ್ಲ, ಯಾಕಂದ್ರೆ ಅಲ್ಲಿರುವಂತ ಟೆಕ್ಸ್ಟ್ ಬುಕ್ಸ್ ಇಲ್ಲಿರೋ ಸ್ಟೂಡೆಂಟ್ಸ್ ಗೆ ಯಾರಿಗೂ ಯೂಸ್ ಆಗಲ್ಲ. ಒಬ್ಬ ವ್ಯಕ್ತಿತ್ವ ಇರುವಂತವನು ಮನುಷ್ಯತ್ವ ಇರೋವನಿಗೆ ಟಾಯ್ಲೆಟ್ ಇಲ್ಲ ಅಂದ್ಬಿಟ್ಟು ಮಕ್ಕಳು ಅಲ್ಲೆಲ್ಲ ಮೆಟ್ರೋದಲ್ಲಿ ಹೋಗ್ತಾವ್ರೆ. 4 ತಿಂಗಳ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ನಾವು, ಅದಕ್ಕೆ ನಮಗೆ ಇಲ್ಲಿರುವಂತ ವಿಸಿ ಆಗಿ ರಿಜಿಸ್ಟರ್ ಆಗಲಿ ಇವ್ರು ಯಾವುದೇ ನಮ್ಮ ಸಮಸ್ಯೆ ಸ್ಪಂದನೆ ಮಾಡ್ತಿಲ್ಲ. ಇವ್ರು ಬರೀ ದುಡ್ಡು ಮಾಡಕ್ಕೆ ಬಂದಿರೋದು ನಮ್ಗೆ ಅನಿಸ್ತಾ ಇದೆ. ನಮಗೆ ಉನ್ನತ ಅಧಿಕಾರಿಗಳು ಬರಬೇಕು, ಇಲ್ಲಿ ಬಂದಿರುವಂತಹ ಪಿ ಜಿ ಸ್ಟೂಡೆಂಟ್ಸ್ ಒಬ್ಬನು ಸಹ ಲೀಗಲ್ ಆಗಿ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ, ಮಾಡಿದ್ರೆ ಇಲ್ಲಿಗಲ್ ಆಗಿ ಮಾಡಿರಬೇಕು. ಲೀಗಲ್ ಆಗಿ ಯಾಕೆ ಮಾಡಕ್ ಆಗ್ತಿಲ್ಲ ಅಂದ್ರೆ ಸೆಕೆಂಡ್ ಸಮ್ ರಿಸಲ್ಟ್ ಬಂದಿಲ್ಲ, ಸೆಕೆಂಡ್ ಸಮ್ ರಿಸಲ್ಟ್ ಬಂದಿಲ್ಲ ಕೇಳಿದ್ರೆ ನಮಗೆ ಗೊತ್ತಿಲ್ಲ. ರೀಸೆಂಟ್ ಕೇಸ್ ಬರ್ದ ನಾವು ಸ್ಕಾಲರ್ಶಿಪ್ ಅಪ್ಲೈ ಮಾಡಕ ಆಗಲ್ಲ, ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಬಂದಿಲ್ಲ ಅಂದ್ರೆ ಇದೇ ನಮ್ಮ ಶ್ರೀಧರ್ ಸರ್ ರಿಜಿಸ್ಟರ್ ಇಲ್ಲ ಬಿಜಿ ಸರ್ ಲಿಂಗರಾ ಪ್ರೊಫೆಸರ್ ಗಾಂಧಿ ಏನಾದ್ರು ನಮಗೆ ರೆಸ್ಪಾನ್ಸಿಬಲ್ ಆಗ್ತಾರಾ? ಆಗ್ತಾರಾ? ಆಗಲ್ಲ. ನಮ್ಮ ಜೊತೆ ಇರೋದು ನಮ್ಗೆ ವಾಪಸ್ ಕೊಡ್ತಾರಾ? ನಾವು ಕಟ್ಟಿರೋ ಫೀಸ್ ನ ಕೊಡ್ತಾರಾ? ಯಾರು ಕೊಡ್ತಾರೆ? ಚಾನ್ಸ್ ಇಲ್ಲ ನೋಡಿ. ಎಸ್ ಎಸ್ ಬಿ ಗೆ ಅಪ್ಲೈ ಮಾಡಕ್ಕೂ, ಎಸ್ ಎಸ್ ಬಿ ಗೆ ಅಪ್ಲೈ ಮಾಡಕ್ಕೂ ಯೂನಿವರ್ಸಿಟಿ ನಮಗೆ ಸ್ಪಂದಿಸ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಲೆಕ್ಚರರ್ಸ್ ಇಲ್ಲ, ಕನ್ನಡ ಮೀಡಿಯಂ ಮೆಜಾರಿಟಿ ಪೀಪಲ್ಸ್ ಇದೀವಿ, ಕನ್ನಡ ಮೀಡಿಯಂ ಇರುತ್ತೆ ಅಂತ ತಗೊಂಡಿದ್ದಾರೆ. ಲೆಕ್ಚರರ್ಸ್ನ ಖರ್ಚು ಅಂದ್ರೆ ನಮಗೆ ಕನ್ನಡನೇ ಬರಲ್ಲ. ಫೀಸ್ ಇರೋದೇ ಬೇರೆ, ಇವ್ರು ತಗೊಳ್ಳೋದು 200 ರೂಪಾಯಿ ಜಾಸ್ತಿ ಪರ್ ಸ್ಟೂಡೆಂಟ್ ಇದೆ. 100-200 ರೂಪಾಯಿ ಜಾಸ್ತಿ ಆದ್ರೆ ಎಷ್ಟು ದುಡ್ಡು ಮಾಡ್ಕೊಂತಿದ್ದಾರೆ ಇವರು? ಕಾಲೇಜ್ ಟೈಮಿಂಗ್ಸ್ ಇರೋದು ಟೈಮ್ ಟೇಬಲ್ ಅಂತ ಫ್ರೇಮ್ ಮಾಡಿ ಕೊಟ್ಟಿದ್ದಾರೆ, ಅದು 10:00 ಗೆ ಅಂತ ಹೇಳಿರೋದು. ಬಟ್ ಟೀಚರ್ಸ್ ಬರ್ತಾರೆ 10:30 ಆರ್ 10:40 ಆರ್ ಸಮಟೈಮ್ಸ್ ಇನ್ನೂ ಲೇಟ್ ಆಗುತ್ತೆ. ಅವರು ಬರ್ತಾರೆ, ಅವ್ರಿಗೆ ಬೇಕಾದಾಗ ಹೋಗ್ತಾರೆ. ಆಲ್ಮೋಸ್ಟ್ ಇಟ್ ಮೈ ಟೇಕ್ ಈವನ್ 1 hour 45 minutes ಆರ್ ಈವನ್ 2 hours ಆದರೂ ಆಗುತ್ತೆ. ಏನಕ್ಕೆ ಟೈಮ್ ಟೇಬಲ್ ಫ್ರೇಮ್ ಮಾಡಿದ್ದಾರೆ? ಹೋಲ್ ಕಾಲೇಜಿಂದ ಏನೂ ಫೆಸಿಲಿಟಿ ಸಿಗ್ತಾ ಇಲ್ಲ. ಏನೇನಂದರೆ ಫೀ ಪೇ ಮಾಡೋ ಟೈಮಲ್ಲಿ ಸ್ಪೋರ್ಟ್ಸಿಗಂತ ಇಸ್ಕೋತಾರೆ, ಕಲ್ಚರ್ಗಂತ ಇಸ್ಕೋತಾರೆ, ಬಟ್ ಒಂದು ಯುಟಿಲೈಸ್ ನಮಗೆ ಏನು ಅದರಿಂದ ಒಂದು ಯುಟಿಲೈಸ್ ಅವ್ರು ನಮಗೇನು ಕೊಡಲ್ಲ. ಆ್ಯಂಡ್ ಅನದರ್ ಒನ್, ಅಪ್ಲಿಕೇಶನ್ ಹಾಕಿಸ್ಕೋತಾರೆ, ಅಪ್ಲಿಕೇಶನ್ ಫೀ 200 ಪರ್ ಸಬ್ಜೆಕ್ಟ್. ವಿ ಆಲ್ ಫ್ರಮ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ದಿಸ್ ಈಸ್ ಗೌರ್ಮೆಂಟ್ ಕಾಲೇಜ್, ನಾಟ್ ಎನಿ ಪ್ರೈವೇಟ್ ಕಾಲೇಜ್. ಸೊ ದೇ ಶುಡ್ ನಾಟ್ ಕೀಪ್ 200 ಆರ್ ಸಮಥಿಂಗ್. ಹಂಗಿದ್ರೆ ಮೆರಿಟ್ ಮಾಡಲಿ.
ಇಷ್ಟೇ ಅಪ್ಲಿಕೇಶನ್ ಅಂತ ಬಿಡಲಿ, ಇಲ್ಲ ಎಂಟ್ರಿ ಎಕ್ಸಾಮ್ ಅಂತ ಕೊಡಲಿ, ಈ ಥರ ಮಾಡಿದರೆ ಆಗಲ್ಲ. ಆ್ಯಂಡ್ ಅನದು ಒನ್ 10,000 ರುಪೀಸ್ ಪೇಮೆಂಟ್ ಫೀನಲ್ಲಿ ಹೈಕ್ ಮಾಡಿದ್ದಾರೆ. ಆ ಚಂದಕ್ಕೆ ಏನು ಗೌರ್ಮೆಂಟ್ ಸೀಟ್ ಅಂತ ನಾವು ಬರ್ತೀವಿ ಇಲ್ಲಿಗೆ? 80,000 ಕೆಲವೊಂದು ಜನ ಪೇ ಮಾಡ್ತಿದ್ದಾರೆ, ಫೋರ್ ವಾಟ್ ಜಾಯ್? ಆ್ಯಂಡ್ ಟ್ರೈಫರ್ಗೇಷನ್ ಅಂತ ಯಾಕೆ ಮಾಡಿದ್ರು? ವೈ ಈ ಥರ ಆಗಿಬಿಟ್ಟು ರಿಸಲ್ಟ್ಸ್ ಇನ್ನು ಎಷ್ಟೋ ಡಿಪಾರ್ಟ್ಮೆಂಟಿಗೆ ಬಂದಿಲ್ಲ. ಆ್ಯಂಡ್ ಅನದು ಒನ್ TADA ಅಂತ ಒಂದು ಆಪ್ಷನ್ ಎಲ್ಲ ಕಾಲೇಜಲ್ಲಿ ಇರುತ್ತೆ, ಇವ್ರು ಯಾವುದೇ ಥರನಾದ ಫಂಡ್ ನಮಗೆ ಕೊಟ್ಟಿಲ್ಲ. ನಾವೇ ನಮ್ಮ ಓನ್ ಎಕ್ಸ್ಪೆನ್ಸಿಂದ ಯಾವುದೇ ಕಾಂಪಿಟೇಷನ್ ಇದ್ರೂ ಹೋಗ್ತೀವಿ. ಆ್ಯಂಡ್ ನೋಟಿಸು ಕರೆಕ್ಟಾಗಿ ನಮಗೆ ಮಾಡಲ್ಲ. ಈ ಥರ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ, ಈ ಥರ ಸ್ಪೋರ್ಟ್ಸ್ ಇದೆ ಅಂತ ಅಂದ್ಬಿಟ್ಟು, ದಟ್ಸ್ ರಿಯಲಿ ಬ್ಯಾಡ್. ದೇರ್ ಇಸ್ ನೋ ಪ್ರಾಪರ್ ನೋಟಿಸ್ ಬೋರ್ಡ್ ಇನ್ ದಿಸ್ ಕಾಲೇಜ್. ಇವಾಗ ಓಪನ್ ಎಲೆಕ್ಟಿವ್ ಇದೆ ಅಂತ ಹೇಳಿದ್ದಾರೆ, ಸರಿ ಓಪನ್ ಎಲೆಕ್ಟಿವ್ ತಗೋತೀವಿ, ಇನ್ನು 2 weeks ಇದೆ ಓಪನ್ ಎಲೆಕ್ಟಿವ್ಗೆ. ಓಪನ್ ಎಲೆಕ್ಟಿವ್ ಯಾರು ಬರ್ತಿಲ್ಲ ನಮಗೆ, ಇನ್ 2 weeks ನಾವು ಎಕ್ಸಾಮ್ ಬರೀಬೇಕು. ಅವ್ರು ಎಷ್ಟು ಚಾಪ್ಟರ್ಸ್ ಮಾಡ್ತಾರೆ ಸರಿ, ಇವಾಗ ಎಕ್ಸಾಮ್ ಬರೋದು ಸಹ ಆಬ್ವಿಯಸ್ಲಿ ಏನು ಓದ್ದೆ ಬ್ಯಾಕ್ಲಾಗ್ ಉಳಿದೇ ಉಳಿಯುತ್ತೆ. ಇಫ್ ನಾವು ಓದಿ ಬ್ಯಾಕ್ಲಾಗ್ ಉಳಿಸ್ಕೊಂಡು ನೆಕ್ಸ್ಟ್ ಅದನ್ನು ಬರೀಬೇಕಾದ್ರೆ ಆಬ್ವಿಯಸ್ಲಿ ಮತ್ತೆ ಅಮೌಂಟ್ ಕಟ್ಟಿಸ್ಕೋತಾರೆ, ಮತ್ತು ನಾವೇ ಬ್ಯಾಕ್ಲಾಗ್ ಉಳಿಸ್ಕೊಂಡು ನಾವೇ ಮತ್ತೆ ಮನೆಗೆ ಹೋಗಬೇಕು. ಇವರಿಂದ ಏನೂ ಪ್ರಯೋಜನ ಆಗ್ತಿಲ್ಲ ನಮಗೆ. ಕಲ್ಚರಲ್ಸ್ ಮಾಡ್ತೀವಿ ಅಂತಾರೆ, ನಿಮಗೆ MCOM ಸ್ಟೂಡೆಂಟ್ಸ್ ಬರಲಿ ಅವಾಗ ನಾವು ಕಲ್ಚರಲ್ಸ್ ಮಾಡಿಸ್ಕೋಬೇಕು. ಇಫ್ ಮಾಡಿದ್ರು ಕೂಡ ಏನೇನು ಕೊಡ್ತಾರೆ, ಬಾಟಲ್, ಪ್ಲಾಸ್ಟಿಕ್ ಬಾಟಲ್ ಕೊಡ್ತಾರೆ. ನಾವು ಇಂಟರ್ವ್ಯೂಗೆ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಬಾಟಲ್ ಕೊಟ್ಟಿದ್ದಾರೆ ನಮ್ಮ PCOಅಲ್ಲಿ ಅಂತ ತೋರ್ಸೋಕ್ಕಾಗುತ್ತಾ? ಸರ್ಟಿಫಿಕೇಟ್ ಇಲ್ಲ, ಏನೇನು ವಾಶ್ರೂಮ್ ಫೆಸಿಲಿಟಿ, ನಾವು ಅಲ್ಲಿಂದ ಇಲ್ಲಿವರೆಗೂ ಬರಬೇಕು. ಕ್ಲಾಸಸ್ಸು ಅವ್ರು ಬೇಕಾದಂಗೆ ತಗೋತಾರೆ. ಇಲ್ಲಿಂದ PK ಬ್ಲಾಕ್ ಬನ್ನಿ ಅಂತಾರೆ, PK ಬ್ಲಾಕ್ಗಿಂತ ಇಲ್ಲಿಗೆ ಬನ್ನಿ ಅಂತಾರೆ. ನಾವು ಆಟ ಆಡೋಕೆ ಬಂದಿದ್ದೀವ, ಸ್ಪೋರ್ಟ್ಸ್ ಇಲ್ಲ, ಸ್ಪೋರ್ಟ್ಸ್ ಕಳಿಸ್ತೀವಿ ಕಳಿಸ್ತೀವಿ ಅಂತಾರೆ. ಒಂದು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಇಲ್ಲ, NSS ಇದೆ ಅಂತಾರೆ, ಒಂದು NSS ಇಲ್ಲ, NCC ಇಲ್ಲ, ಗರ್ಲ್ಸ್ಗೆ ವಾಶ್ರೂಮ್ ಫೆಸಿಲಿಟೀಸ್ ಇಲ್ಲ, ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇಲ್ಲ, ಪಕ್ಕದಲ್ಲಿ ಒಂದು ಕ್ಯಾಂಟೀನ್ ಕೂಡ ಇಲ್ಲ. ಇಫ್ ದೂರಿಂದ ಬರೋರಿಗೆ ಏನು ಇದನ್ನ ಪ್ರಯೋಜನವೇ ಇಲ್ಲ ಏನೂ. ಎಲ್ಲರೂ ಎಲ್ಲ ರಿಚ್ ಪೀಪಲ್ಸೇ ಆಗಿರೋಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ. ಈ ನಮಗೆ ಏನು ಫೆಸಿಲಿಟೀಸ್ ಇಲ್ಲ ಅಂದಮೇಲೆ ಏನಕ್ಕೆ ಯೂನಿವರ್ಸಿಟಿ ನಡೀತಿದೆ? ನೋಟ್ಸ್ ಕೊಡ್ತೀವಿ ಓದ್ಕೊಳ್ಳಿ ಅಂತ ಹೇಳ್ತಾರೆ. ನೋಟ್ಸ್ CRS ಅಂತ ಸರ್, CRS ಅಂತ ಮಾಡಿದ್ದಾರೆ. ಟೀಚರ್ಸ್ ಆಗಲಿ ಯಾರಾಗಲಿ ಏನೂ ರೆಸ್ಪಾನ್ಸಿಬಲ್ ಇಲ್ಲ ಸರ್, ಎಲ್ಲ CRS ಮೇಲೆ ಹಾಕ್ತಾರೆ. ನಾವೆಲ್ಲ ಕಡೆ ಓಡಾಡಬೇಕು, ಅವ್ರಿಗೋಸ್ಕರ ಓಡಾಡಬೇಕು, ಸ್ಟೂಡೆಂಟ್ಸ್ ಬಗ್ಗೆ ಗಮನ ಕೊಡಬೇಕು, ಇವ್ರು ಟೀಚರ್ಸ್ ಹತ್ರನೂ ನಾವು ಉಗಿಸ್ಕೋಬೇಕು. ID ಕಾರ್ಡ್ ಇಲ್ಲ ಅಂದರೆ ಸ್ಟೂಡೆಂಟ್ಸ್ ನಮ್ಮನ್ನ ಕೇಳ್ತಾರೆ, ಯೂನಿವರ್ಸಿಟಿ ಅವ್ರನ್ನ ಕೇಳಲ್ಲ. ಎಲ್ಲಿ CRS ನೀವೇ ತಾನೇ ರೆಸ್ಪಾನ್ಸಿಬಲ್ ಅಂತಾರೆ. ಏನು ಸರ್, 2 ದಿವಸದಲ್ಲಿ 5 ಚಾಪ್ಟರ್ ಮಾಡಿದ್ದಾರೆ, ಏನೂ ಅರ್ಥ ಆಗಿಲ್ಲ. ಏನಂದೇನು ಅರ್ಥ ಆಗಿಲ್ಲ ಸರ್. ನೋಟ್ಸ್ ಕೊಡಿ ಅಂದರೆ ನೋಟ್ಸ್ ಕೊಡಲ್ಲ, ನೀವೇ ಓದ್ಕೊಳ್ಳಿ ಅಂತಾರೆ. ಏನು ಸರ್, ನಾವು ಎಕ್ಸಾಮಲ್ಲಿ ಏನಂತ ಬರೆಯೋಣ ಸರ್? ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಎಲ್ಲ ಅವರೇ ಹೇಳ್ತಾರೆ, ನೋಟ್ಸ್ ನೀವೇ ಮಾಡ್ಕೊಂಡು ನೀವೇ ಓದ್ಕೊಳ್ಳ್ರಿ, ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಕೇಳಿ ಅಂತ. ಡೀನ್ ಅವ್ರು ಆರಾಮಾಗಿ ಕಾರಲ್ಲಿ ಬರ್ತಾರೆ, ಕಾರಲ್ಲಿ ಹೋಗ್ತಾರೆ, ಬಸ್ಸಲ್ಲಿ ಅವ್ನು ಓಡಿ ಬರಬೇಕು. ಸರ್ ಕಾರಲ್ಲಿ ಬರ್ತಾರೆ, ಇಲ್ಲಿ ನಿಂತ್ಕೋತಾರೆ, ಒಳಗಡೆ ಹೋಗ್ತಾರೆ, ಮತ್ತೇನೋ ಬಂದು ಕೇಳಿದ್ರೆ ರೆಸ್ಪಾನ್ಸಿಬಲ್ ಇಲ್ಲ VC. ಅವ್ರನ್ನೇನಿ ಕೇಳ್ತೀರಾ? ನಿಮ್ಮ ಡೀನ್ನ ಕೇಳಿ, ನಮ್ಮ ಡೀನ್ನ ಕೇಳಿದ್ರೆ VC. ಒಂದು ಅವರ್ ಎರಡಲ್ಲ, 5 hour ಜರ್ನಿ. ನಾವು ಎಕನಾಮಿಕ್ಸ್ ಡಿಪಾರ್ಟ್ಮೆಂಟಿಂದ, ನಮ್ಮ ಕ್ಲಾಸಲ್ಲಿ ಹುಡುಗಿರಿದ್ದಾರೆ ಆನೇಕಲ್ಲು, ಕೋಲಾರ, ಚಿಕ್ಕಮಗಳೂರಿಂದ ಬರ್ತಾರೆ ಸರ್. ಬಂದ್ಬಿಟ್ಟು ಕ್ಲಾಸೇ ಮಾಡೋದಿಲ್ಲ. ಈ ಟೈಮ್ ಆ ಟೈಮ್ ಅಂತಾರೆ, ಒಂದೊಂದು ಟೈಮ್ ಕೊಡ್ತಾರೆ, ಆದರೆ ಆ ಟೈಮ್ ಕ್ಲಾಸು ಮಾಡೋದಿಲ್ಲ. ನೆಕ್ಸ್ಟು ಕ್ಯಾಂಟೀನ್ ಇಲ್ಲ ನಮಗೆ, ಫಸ್ಟ್ ಆಫ್ ಆಲ್ ಊಟಕ್ಕೆ ಏನೂ ಇಲ್ಲ. ಕ್ಲಾಸ್ ರೂಮ್ ತುಂಬ ಡಸ್ಟು ಸರ್, ಎಲ್ಲಿ ಕುತ್ಕೊಂಡು ತಿಂದರು ಕೈ ತೊಳೆಯೋಕ್ಕೆ ನೀರಿಲ್ಲ. ಲಾಸ್ಟ್ ಡೇಟು ಫೀಸ್ ಪೇ ಮಾಡಿರೋದು 26th, ಬಟ್ ನನಗೆ ಪೆನಾಲ್ಟಿ 500 ಕಟ್ಟಿಸ್ಕೊಂಡಿದ್ದಾರೆ. ಒಂದು ಕ್ಲಾಸ್ ರೂಮ್ ಇಲ್ಲ, ಒಂದು ವಾಶ್ರೂಮ್ ಇಲ್ಲ, ಒಂದು ಹೋಗಲಿ ಡೌಟ್ ಕೇಳಿದ್ರೆ ನಾನು ಹೇಳೋದೇ ಕೇಳಬೇಕು, ಏನು ಬರೀತೀನೋ ಅದನ್ನು ಬರ್ಕೊಳ್ಳಿ ಅಂತಾರೆ. ಅಂಥದ್ರಲ್ಲಿ ಏನಕ್ಕೆ ಸರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ನ ಸೇರಿಸ್ಕೋಬೇಕು? ಕಂಪ್ಲೀಟ್ ಮಾಡಲ್ಲ ಸರ್, ಸಿಲೆಬಸ್ಸೇ ಕಂಪ್ಲೀಟ್ ಮಾಡಲ್ಲ. ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಎಕ್ವಿಪ್ಮೆಂಟ್ಸೇ ಇಲ್ಲ. ಸೆಕೆಂಡ್ ಸೆಮಿಸ್ಟರ್ಗೆ 2-3 months ತಿರುಗಿದೆ ಎಕ್ವಿಪ್ಮೆಂಟ್ಸ್ಗೆ, ಆದರೂ ನಮಗೆ ಅವಾಗ ಬಂತು. ಇವಾಗ ಸ್ಟಾರ್ಟ್ ಆಗಿದೆ ಸೆಮಿಸ್ಟರು, ನಮ್ಗೆ ಬೇಕಂತ ಇಲ್ಲಿ ಬಂದರೆ ನೀವು ಬರಬೇಡಿ, ನೀವು ಯಾಕೆ ಬರ್ತೀರಾ, ನಿಮಗೆ ಕ್ಲಾಸ್ ಜಾಸ್ತಿ ತೊಗೊಳ್ಳಿ, 5:30 ಕ್ಲಾಸ್ ತೊಗೊಳ್ಳಿ ಅಂತ ಇದು ಮಾಡಿದ್ದಾರೆ. ತುಂಬ ಎಕ್ವಿಪ್ಮೆಂಟ್ಸ್ ಪ್ರಾಬ್ಲಮ್ ಆಗ್ತಾ ಇದೆ. ಎಕ್ವಿಪ್ಮೆಂಟ್ಸ್ ಇಲ್ಲ, ಆದರೂ ನಾವು ಮಾಡಬೇಕು ಸ್ಟೂಡೆಂಟ್ಸ್ ಹೆಂಗೆ ಮಾಡಬೇಕು? ಅದು ಬಿಟ್ಟರೆ ನಮ್ಮ ಕ್ಲಾಸ್ಗೆ ಒಂದು ಟಾಯ್ಲೆಟ್ಸ್ ಇಲ್ಲ. ನಂಗೆ ಈಗ ಟಾಯ್ಲೆಟ್ ಬರ್ತಾ ಇದೆ, ನಾನು ಇಲ್ಲಿ ಹೋಗಲ ಮಾಡೋಕ್ಕೆ, ತಲೆಯಿಂದ ಎಲ್ಲರೂ ಇಲ್ಲಿ ಬರಲಿ ಟಾಯ್ಲೆಟ್ ಮಾಡೋಕ್ಕೆ. ಇಲ್ಲಿ ಇನ್ನೊಂದೇನು, ಇಲ್ಲಿ ಕುಡಿಯೋಕ್ಕೂ ನೀರಿಲ್ಲ, ತೊಳಿಯೋಕ್ಕೂ ನೀರಿಲ್ಲ, ಆ ಥರ ಪರಿಸ್ಥಿತಿ ಬಂದಿದೆ. ಏನು ಮಾಡೋದು ನಾವು? ಇಲ್ಲಿ ಎಕ್ವಿಪ್ಮೆಂಟ್ಸ್ ಬೇಕು ನಮಗೆ, ಮತ್ತು ನಮ್ಮ ಟೀಚರ್ಸ್ಗೆ ಕನ್ನಡನೇ ಬರಲ್ಲ. ಏನು ಮಾಡೋದು ಕನ್ನಡ ಬರಲ್ಲ ಅಂದರೆ, ನಮಗೆಲ್ಲ ಕನ್ನಡ ಬರ್ತವ್ರು ಬರಲ್ಲ, ಏನು ಮಾಡಬೇಕು? ಇನ್ಫಾರ್ಮೇಶನೇ ಕೊಡಲ್ಲ ಸರ್, ಬಂದಾದಮೇಲೆ ಇಲ್ಲ ರೀ ಕ್ಲಾಸ್ ಇಲ್ಲ, ಹೋಗ್ರಿ ಮನೆಗೆ ಅಂತಾರೆ. ಫಸ್ಟ್ ಆಫ್ ಆಲ್ ಹುಡುಗರಿಗೆ ಬರೋಕ್ಕೆ ಒಳ್ಳೆ ಹಾಸ್ಟೆಲ್ ಫೆಸಿಲಿಟಿ ಇಲ್ಲ. ಹಾಸ್ಟೆಲ್ ಕೇಳಿ 1 ವರ್ಷ ಆಯಿತು, ಇನ್ನೂ ಏನೂ ಇಲ್ಲ. ಹಾಸ್ಟೆಲ್ ಹುಡುಗರು BCM ಹಾಸ್ಟೆಲ್ ಹೋಗ್ಬೇಕಂದ್ರೆ ಇಲ್ಲಿಂದ 40 kilometers ಹೋಗಬೇಕು. 3 hours ಜರ್ನಿ ಮಾಡ್ಕೊಂಡು ಇಲ್ಲಿ ಬರ್ತೀವಿ. 5 ನಿಮಿಷ ಕ್ಲಾಸಿಗೆ ಲೇಟ್ ಆದರೆ ಸ್ಟೂಡೆಂಟು ಹೊರಗಡೆ ಹೋಗಬೇಕು. ಅದು ಆಯಿತು ಅಂತಂದರೆ ಸ್ಟೂಡೆಂಟ್ನ ಟಾರ್ಗೆಟ್ ಮಾಡಿ ಒಂದು ಇಂಟರ್ನಲ್ಸ್ ಕಮ್ಮಿ ಆಗ್ತಾರೆ. ಆಮೇಲೆ ಅವ್ರ ಹತ್ರ 30 marks ಇದೆ ಅಂತ ಅಟೆಂಡೆನ್ಸ್ ಕೊಡಲ್ಲ. ಕ್ಲಾಸಲ್ಲಿ ಡೌಟ್ ಕೇಳಿದ್ರೆ ಅವನನ್ನೇ ಟಾರ್ಗೆಟ್ ಮಾಡಿ ಅವ್ರಿಗೆ 1 marks ಕೊಡೋದಿಲ್ಲ, ನಾಯಿ ಥರ ಟ್ರೀಟ್ ಮಾಡ್ತಾರೆ.
ಆಮೇಲೆ ಇನ್ನೊಂದು UCMS ಪೋರ್ಟಲಲ್ಲಿ ಫೀಸ್ ಇರೋದೇ ಬೇರೆ, ಇವ್ರು ತಗೊಳೋದು 200 ರೂಪಾಯಿ ಜಾಸ್ತಿ ಪರ್ ಸ್ಟೂಡೆಂಟ್ ಇದೆ. 100-200 ರೂಪಾಯಿ ಜಾಸ್ತಿ ಆದರೆ ಎಷ್ಟು ದುಡ್ಡು ಮಾಡ್ಕೊಂತಿದ್ದಾರೆ ಇವರು? ಯೂನಿವರ್ಸಿಟಿ ಅಂದಮೇಲೆ ಒಂದು ಹಾಸ್ಟೆಲ್ ಮೇಂಟೈನ್ ಮಾಡಬೇಕು ಸರ್, ಅದಕ್ಕೂ ಕೂಡ ನಾವು ಮನವಿ ಮಾಡ್ಕೊತಿದ್ದೀವಿ ಸರ್. ಕಲ್ಚರಲ್ ಫೀಸ್ ತಗೊಂತಾರೆ, ಸ್ಪೋರ್ಟ್ಸ್ ಫೀಸ್ ತಗೊಂತಾರೆ ಸರ್. ಕಲ್ಚರಲ್ ಒಂದು ವರ್ಷ ಆಯ್ತು ಸರ್, ಸರಿ ಒಂದು ಕಲ್ಚರಲ್ ಕೂಡ ಕರೆಕ್ಟಾಗಿ ಮಾಡಿಸಿಲ್ಲ ಸರ್. ಆಮೇಲೆ ಸ್ಪೋರ್ಟ್ಸ್ ತಗೊಂತಾರೆ ಸರ್ ಫೀಸು, ಸ್ಪೋರ್ಟ್ಸ್ ರೂಮ್ ಬಿಡಿ ಸರ್, ಕರೆಕ್ಟಾಗಿ ನಮ್ಮ PT ಸರೇ ಇಲ್ಲ ಸರ್. VC ಸರ್ಗಳ ಬಗ್ಗೆ ಮಾತಾಡಬೇಕಂದ್ರೆ ಸರ್, ಅವ್ರಿಗೆ ಬಾತ್ರೂಮ್ಗೆ ಹೋದ್ರೂ AC ಇದೆ ಸರ್, ಅವ್ರ ಮಕ್ಕಳೆಲ್ಲ ಓದ್ತವ್ರು ಕೇಳಿ ಸರ್. ಫಸ್ಟು ನಮಗೆ ಇಂಥ VC ಸರ್ ಬೇಡ, ರಿಜಿಸ್ಟ್ರ್ ಬೇಡ, ಶಿಕ್ಷಕರ ಬೇಡ ಸರ್. ಮೇನು ಕ್ಲಾಸಸ್ಗಳ ಬಗ್ಗೆ ಹೇಳ್ತಾರೆ ಸರ್, ಕ್ಲಾಸ್ಗೆ ಹೋಗಿ ಕೂತ್ಕೊಂಡಿದ್ರೆ ಆಫ್ ಅನ್ ಅವರ್ ಆದರೂ ಬರೋದಿಲ್ಲ ಸರ್. ಅಂಥ ಶಿಕ್ಷಕರು ಇದ್ದಾರೆ ಇಲ್ಲಿ ನೋಡಿ ಸರ್. ಏನೋ ಒಂದು ಏನೋ ಒಂದು ವಿಚಾರ ಮಾಡಿಬಿಟ್ಟು ಒಂದು ಒಳ್ಳೆ ಅಭಿಪ್ರಾಯ ಕೊಡಿಸಿ ನಮಗೆ. ಹೇಳ್ತಾರೆ ಕ್ಲಾಸ್ ರೂಮ್ ಅದು ಇದು ಅಂದ್ಬಿಟ್ಟು, ವಾಶ್ರೂಮ್ ಮಾರ್ನಿಂಗ್ ಟೈಮ್ ಅರ್ಜೆಂಟ್ ಆದರೆ ಎತ್ಕೊಂಡು ಹೋಗಿ ಮೆಟ್ರೋದಲ್ಲಿ ಇದು ಮಾಡಬೇಕು. ಕಾಲೇಜ್ ಇರೋದೇನಕ್ಕೆ ಇಲ್ಲಿ? ಕಾಲೇಜಲ್ಲಿ ಒಂದು ವಾಶ್ರೂಮ್ ಇಲ್ಲ, ಏನಿಲ್ಲ. ದೊಡ್ಡದಾಗಿ ಯೂನಿವರ್ಸಿಟಿ ಬೇರೆ, ಯೂನಿವರ್ಸಿಟಿ ಅಂತ ನೇಮ್ ಮಾತ್ರ ಇದೆ. ಅವ್ರು ಮಾತ್ರ ACಯಲ್ಲಿ ಎಲ್ಲ ACಯಲ್ಲೇ ಮುಗಿಸ್ಬೇಕು. ನಾವು ಮಾತ್ರ ಬಡವ್ರ ಮಕ್ಳು ಇಲ್ಲಿ ಬಂದಿದ್ದು ಅನ್ಬೇಕಾ? ಅವ್ರು ಮಾತ್ರ ಎಲ್ಲ ಅವ್ರ ಮಕ್ಳು ಮಾತ್ರ ಎಲ್ಲ ದೊಡ್ಡ ದೊಡ್ಡ ಪ್ರೈವೇಟ್ ಇದ್ರಲ್ಲಿ ಓದ್ತಾರೆ, ನಾವು ಮಾತ್ರ ಬಡವ್ರ ಮಕ್ಳು ಅಂತ ಇಲ್ಲಿ ಬಂದರೆ ಇಷ್ಟು ಕೀಳಾಗಿ ನೋಡೋದು ಬಡವ್ರ ಮಕ್ಳು. ಕರೆಸಿದ ಉದ್ದೇಶ ಏನಂದರೆ, ನಮ್ಮ ಯೂನಿವರ್ಸಿಟಿಯಲ್ಲಿ ನಮಗೆ ಬೇಕಾದಂಥ ಸೌಲಭ್ಯಗಳು ಕೊಡ್ತಾ ಇಲ್ಲ. ಇದಕ್ಕಿಂತ ಪ್ರೀವಿಯಸ್ ಪೋಷನ್ ಎಲ್ಲ ಬಂದು ಇಲ್ಲ ಪ್ರೊಟೆಸ್ಟ್ ಮಾಡಿದ್ದೀವಿ. ರಿಸಲ್ಟ್ ಕೊಟ್ಟಿಲ್ಲ, ಲ್ಯಾಪ್ಟಾಪ್ ಕೊಟ್ಟಿಲ್ಲ, ಫೋಟೋ ಕಾಪಿ ಕೊಟ್ಟಿಲ್ಲ ಅಂತ ಆಲ್ರೆಡಿ ನಾವು ಗಮನಕ್ಕೆ ಬಂದು ಕೊಟ್ಟಿದ್ದೀವಿ. ರೀಷಾ ಗಮನಕ್ಕೆ ಹೇಳಿದ್ದೀವಿ, VC ಗಮನಕ್ಕೆ ಹೇಳಿದ್ದೀವಿ. ವಿದ್ಯಾರ್ಥಿಗಳಿಗೆ ಯಾರೋ ಇಬ್ಬರು ಮೂರು ಸಲ ಪದೇ ಪದೇ ಹೋಗಿ ಹೇಳಿದ್ರೆ ಅವ್ರಿಗೆ ಅವರೇ ಟಾರ್ಗೆಟ್ ಮಾಡೋದಂತೆ. ಇವ್ರು ಏನಕ್ಕೆ ಬಿಡ್ತೀನಿ ಕ್ಲಾಸ್ ಇಲ್ಲ, ಅವ್ರು ಪದೇ ಪದೇ ಹೇಳ್ತಾರೆ ನಮಗೆ ಅವ್ರನ್ನೇನಕ್ಕೆ ಬಿಡಬೇಕು ವಿದ್ಯಾರ್ಥಿಗಳಂತ ಕಂಪ್ಲೇಂಟ್ ಅಂತೆ. ಮತ್ತು ನಾವು ಯಾರು ಹೋಗ್ಬಿಟ್ರೆ ನೀವೇನಕ್ಕೆ ಬರ್ತೀನಿ ಯೂನಿವರ್ಸಿಟಿ ಅಂತ ಹೇಳ್ತಾರೆ. ಯೂನಿವರ್ಸಿಟಿ ಇರೋದೇನೋ ಇವ್ರ ಸ್ವಂತ ದಯ ನೋಡಿದೆ ಯೂನಿವರ್ಸಿಟಿ. ನಮ್ಮ ಪ್ರಶ್ನೆ ನಾವು ಕೇಳಕ್ಕೆ ಬರ್ತಾ ಇದ್ದೀವಿ, ಯಾಜ್ ಸ್ಟೂಡೆಂಟ್ ರೆಪ್ರೆಸೆಂಟಿಗೆ ವಿದ್ಯಾರ್ಥಿಗಳ ಸಮಸ್ಯೆ ಅಂತ ಕೇಳಕ್ಕೆ ಬರ್ತೀವಿ. ಮತ್ತು ಇನ್ನೂ ನಾವು ಫೀಸ್ ಕಟ್ಟೋವಾಗ 2100 ರೂಪಾಯಿ ಅಂದ್ಬಿಟ್ಟು ಸ್ಪೋರ್ಟ್ಸ್ ಏನು ದುಡ್ಡು ಕಟ್ತೀವಿ? ಸ್ಪೋರ್ಟ್ಸ್ ಏನಾದ್ರು ಮೆಟೀರಿಯಲ್ಸ್ ನಮ್ಗೆ ಕೊಟ್ಟವ್ರ? 2 ವರ್ಷದ 2 ವರ್ಷ ದುಡ್ಡು ತಗೊಂಡವ್ರೆ. ಲೈಬ್ರರಿ ಫೀಸ್ ತಗೊಂತಾರೆ, ಲೈಬ್ರರಿ ಫೀಸ್ ತಗೊಂತಾರೆ. ನಮ್ಗೆ ಬೇಕಾದ ಲೈಬ್ರರಿಗೆ ರೆಫರ್ ಬುಕ್ಕೇ ಸಿಗಲ್ಲ ಲೈಬ್ರರಿಯಲ್ಲಿ. ಗಮನಿಸಿದೆ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿಬಿಟ್ಟು 5 ವರ್ಷ ಆಗಿದೆ. ಇವತ್ತಿಗೆ 5 ವರ್ಷ ರನ್ನಿಂಗ್ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿ, ಇದುವರೆಗೂ ಬುಕ್ಸ್ ಅವೈಲೇಬಲ್ ಇಲ್ಲ. ಇದುವರೆಗೆ ಕ್ಲಾಸಸ್ ಅರೇಂಜ್ ಮಾಡಿದ್ರೆ ಮಕ್ಕಳು ನೆನೆ ಕ್ಲಾಸಸ್ ಅರೇಂಜ್ ಮಾಡಿಲ್ಲ. ಅವ್ರು ಕ್ಲಾಸ್ ಇಲ್ಲ ಸರ್, ಅವ್ರಿಗೆ ದೂರದಿಂದ ಬರ್ತಾರೆ. ರೂಮ್ಸ್ ಎಲ್ಲ ಕ್ಲಾಸ್ ಇಲ್ದ್ರೆ ಅವ್ರಿಗೆ ಹೋಗ್ತಿಲ್ಲ. ಡೈಲಿ ಬಂದು 5 ಗಂಟೆ ಕಾಯ್ಕೊಂಡು ಎಲ್ಲಿ ಖಾಲಿ ಇದ್ರು ರೂಮು ಆ ಖಾಲಿ ರೂಮಲ್ಲಿ ಹೋಗ್ಬಿಟ್ಟು ಕ್ಲಾಸ್ ಮಾಡಿ ಕೇಳ್ತಾಯಿದ್ರೆ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಂತೇಳಿದ್ರೆ ನೀವೆಲ್ಲ ಕೇಳಬಾರ್ದು. ವಿದ್ಯಾರ್ಥಿಗಳು ನೀವೆಲ್ಲ ವಿದ್ಯಾರ್ಥಿಗಳು ಏನಕ್ಕೆ ಬಂದು ಕೇಳ್ತಾ ಅವ್ರು ಬಂದು ಕೇಳಿ ಬಿಡಿ ಅಂತ ಹೇಳ್ತಾರೆ. ಈಗ ನಮ್ಮ ಪ್ರಶ್ನೆ ಒಂದೇ ಸರ್, ನೀವು ಹೌದು ಆಲ್ಟ್ರೇಷನ್ ಮಾಡ್ತಿದ್ದೀರಿ, ಯಾವ ರೀತಿಯಲ್ಲಿ ಆಲ್ಟ್ರೇಷನ್ ಮಾಡಬೇಕು? ಒಂದು ಬಿಲ್ಡಿಂಗ್ ತಗೊಂಡು ಒಂದು ಬಿಲ್ಡಿಂಗ್ ಪೂರ್ತಿ ಮುಗಿಸ್ಬಿಟ್ಟು ಇಲ್ಲಿರುವಾಗ ಇಲ್ಲಿ ಕ್ಲಾಸ್ ಇರ್ತದೆ ವಿದ್ಯಾರ್ಥಿಗಳು ಅಲ್ಲಿ ತಗೊಂಡ್ಬಂದು ನೀವು ಆ ರೂಮೆಲ್ಲ ಕಟ್ ಮಾಡಿಬಿಟ್ಟು ಅಲ್ಲಿ ಇವು ಅಂದ್ರೆ ಮತ್ತೆ ರೆಡಿ ಮಾಡಿಸ್ಬೇಕು. ಅದಾಗಲ್ಲ, ಏಕೆ ಒಂದೇ ಸಲ ಇಡೀ ಬಿಲ್ಡಿಂಗ್ ನೀವು ಕ್ಲೀನ್ ಮಾಡಿಸ್ಬಿಟ್ರೆ ಕ್ಲಾಸಸ್ ಎಲ್ಲ ನಡೀತವೆ. ಇನ್ನೊಂದು ಕಂಪ್ಲೇಂಟು, ಮಕ್ಳು ಹೆಣ್ಮಕ್ಳದ ಕಂಪ್ಲೇಂಟ್ ಅಂದರೆ ನಮ್ಗೆ ಟಾಯ್ಲೆಟ್ ರೂಮ್ಗಳಿಲ್ಲ ಅಂತ. ನಾವು ಇದೇ ಅಕ್ಟೋಬರಲ್ಲಿ ಇದೇ ಯೂನಿವರ್ಸಿಟಿಯಲ್ಲಿ ಇದೇ VC ಅವ್ರಿಗೆ ಇದೇ ರಿಜಿಸ್ಟರ್ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಸರ್. ಕುಡಿಯೋಕ್ಕೆ ನೀರಿಲ್ಲ ವಿದ್ಯಾರ್ಥಿಗಳಿಗೆ, ಆಲ್ರೆಡಿ ಕೊಟ್ಟು ನಾವು 4 ತಿಂಗಳಾಗಿದೆ ಕುಡಿಯೋಕ್ಕೆ ನೀರಿಲ್ಲ. ಎಲ್ರಿಗೂ ಬಾತ್ರೂಮ್ಗಳ ಸಮಸ್ಯೆ ಆಗ್ತಿದೆ. ಒಂದೊಂದು ಬಿಲ್ಡಿಂಗಲ್ಲಿ 300 ಜನ ವಿದ್ಯಾರ್ಥಿಗಳಿದ್ದಾರೆ. 300 ಜನ ವಿದ್ಯಾರ್ಥಿಗಳು ಒಂದೇ ಟಾಯ್ಲೆಟ್ಸ್ ಮಾಡಿದ್ರೆ ಯೂರಿನ್ ಇನ್ಸ್ಪೆಕ್ಷನ್ ಆಗುತ್ತೆ, ಹೆಣ್ಮಕ್ಳಾಗುತ್ತೆ, ಗಂಡ್ಮಕ್ಳಾಗುತ್ತೆ ಅಂದರೆ ಸ್ಪೆಸಿಫಿಕ್ ಹೇಳಿದ್ದೀವಿ. ಯಾವುದೇ ರೀತಿ ಗಮನ ತಗೊಂಡಿದ್ರೆ ಅವರೇ ರಾಜಾರೋಷವಾಗಿ ಅವರೇ ನಮ್ಗೆ ಇಷ್ಟ ಬಂದಂಗೆ ಅವರೇ ನಮ್ಮ ಕಾಲೇಜ್ ಅನ್ಕೊಂಡು ಅವರೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಫೋಟೋ ಕಾಪಿ ಕೊಡಿ ಅಂತ ಏನು ಕೇಳಿದ್ವಿ. ರಿವರ್ಷನ್ ರಿಸಲ್ಟ್ ಬಂದಿದ್ದಲ್ಲ, ರಿಸಲ್ಟು ಅತಿ ಹೆಚ್ಚು ಜನಕ್ಕೆ ರಿಸಲ್ಟ್ ಬಂದ ಅತಿ ಹೆಚ್ಚು ಜನಕ್ಕೆ ತುಂಬ ಜನ ಫೇಲ್ ಮಾಡೋರು, ರಿಸಲ್ಟ್ ಎಲ್ಲ ಫೇಲ್ ಮಾಡೋರು ವಿತ್ ಇನ್ ಕ್ಯಾಂಪಸ್ ಹುಡುಗರ ಹುಡುಗಿನ ಫೇಲ್ ಮಾಡಿಬಿಟ್ಟಾರೆ. ಅದೇ ಸಂಬಂಧವಾಗಿ ಫೋಟೋ ಕಾಪಿ ಕೊಡಬೇಕು ಅಂತ ಹೇಳಿದ್ರೆ ಫೋಟೋ ಕಾಪಿ ನಮ್ಗೆ ಕೊಡೋಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಫೋಟೋ ಕಾಪಿ ಕೊಡಬೇಕಾದ್ರೆ ಅದೇ ಇನ್ನು ವರ್ಷ ನಾವು ಓದೋವಾಗ 2018ರಲ್ಲಿ ಆದೇಶ ಇದೆ ಫೋಟೋ ಕಾಪಿ ಕೊಡಬೇಕಂತ. ಈವನ್ ಒಂದು ಜಡ್ಜ್ಮೆಂಟ್ ಇದೆ, ಫೋಟೋ ಕಾಪಿ ಇಸ್ ಎ ರೈಟ್ ಆಫ್ ದಿ ಸ್ಟೂಡೆಂಟ್ ಅಂತ ಈವನ್ ಜಡ್ಜ್ಮೆಂಟ್ ಇದೆ. ನೀವು ಬೇಕಾದ ಗೂಗಲ್ ಸರ್ಚ್ ಮಾಡಿ, ಫೋಟೋ ಕಾಪಿ ಅನ್ನೋದು ವಿದ್ಯಾರ್ಥಿ ಹಕ್ಕು. ಫೋಟೋ ಕಾಪಿ ಕೊಡುವ ಅಂತ ಹೇಳಿದ್ರೆ ಇವ್ರು ಸಪ್ರೇಟಾಗಿ ಮಾಡ್ಕೊಂಡಿದ್ದಾರೆ ಫೋಟೋ ಕಾಪಿ ಕೊಡಲ್ಲ. ಯಾಕೆ ಕೊಡಲ್ಲ? ಹುಡುಗರು ಫೋಟೋ ಕಾಪಿ ಕೇಳ್ಬಿಟ್ಟು ಅವ್ರು ಕೋರ್ಟ್ಗೆ ಹೋದ್ರೆ ಮತ್ತೆ ಸರಿಯಾಗಿ ಆಲೋಚನೆ ಮಾಡಿದ್ಬಿಟ್ಟು ನಮಗೆ ರಿಮೈಂಡ್ ಮಾಡ್ತಾ ಅಂದ್ಬಿಟ್ಟು ಇವ್ರು ಕೊಡಲ್ಲ. ಯಾಕೆ ಮತ್ತೆ ಅದರಲ್ಲಿ ಒಂದು ಸಬ್ಜೆಕ್ಟ್ಗೆ ನೀವು ರಿವಲ್ಯೂಷನ್ ಸಬ್ಜೆಕ್ಟ್ ತುಂಬ ಜನ ಫೇಲ್ ಆಗಿದೆ. ಯಾಕೆ ನೀವು ತುಂಬ ಜನ ಫೇಲ್ ಮಾಡಿದ್ರೆ ಒಂದು ಸಬ್ಜೆಕ್ಟ್ಗೆ ರಿವಲ್ಯೂಷನ್ ಇರೋದು 3000 ರೂಪಾಯಿ ಗೊತ್ತಿದೆ ನಿಮಗೆಲ್ಲ? 3000 ರೂಪಾಯಿ ಹೆಂಗೆ ನಾವು ಕಟ್ಟೋದು? ಇದೇನು ಖಾಸಗಿ ಸಮಸ್ಯೆಗಳು, ಏನು ದಂಧೆ ಮಾಡ್ತಿದ್ರು ಅಲ್ಲಿ ದುಡ್ಡೆಲ್ಲ ಕಲ್ಸಿದ ಇಲಾಖೆಯಲ್ಲಿ? 3000 ಹೆಂಗೆ ಕಟ್ಟಾಗುತ್ತೆ ಒಂದು ಸಬ್ಜೆಕ್ಟ್ಗೆ? ಪಕ್ಕದಲ್ಲಿರೋ ಯೂನಿವರ್ಸಿಟಿಯಲ್ಲಿ 1300 ರೂಪಾಯಿ, ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದು ರಿವಲ್ಯೂಷನ್ ಪೇಪರ್ಗೆ ಇಲ್ಲಿ 3000 ರೂಪಾಯಿ ಕಮ್ಮಿ ಮಾಡಿ ಸರ್. UGC ಗೈಡ್ಲೈನ್ಸ್ ಇದೆ,
ಯು ಜಿ ಗೈಡ್ಲೈನ್ಸ್ ಫೋಟೋಗ್ರಫಿ ಎಲ್ಲ ಕೊಡಲೇಬೇಕಂತಿದೆ. ಇವ್ರು ಯು ಜಿ ಸಿ ಗೈಡ್ಲೈನ್ಸ್ ಗಾಳಿಗೆ ಬಿಟ್ಬಿಡ್ತಾರಂತೆ. ಯು ಜಿ ಸಿ ಗೈಡ್ಲೈನ್ಸ್ಗೂ ಯೂನಿವರ್ಸಿಟಿಗೆ ಸಂಬಂಧ ಇಲ್ಲ ಅಂತ ಮಾಡ್ತಾರೆ. ಯಾವ ಪ್ಲೇಸ್ ಮೇಲೆ ಹಂಗಾದ್ರೆ ಕಾಲೇಜ್ ನಡೀತಾ ಇರೋದು ನೀವು ಹುಷಾರಿದ್ದೀರೋ.